ಕನ್ನಡ ಚಿತ್ರರಂಗದ ಮಾಣಿಕ್ಯ ಕಿಚ್ಚ ಸುದೀಪ್ ಇದ್ದಕ್ಕಿದ್ದಂತೆ ಚಿರು ಬಗ್ಗೆ ಶಾಕಿಂಗ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಚಿರುವಿಗೂ ಮಾದಕ ವಸ್ತುಗಳ ಬಳಕೆಗೂ ಸಂಬಂಧವಿತ್ತ. ಧ್ರುವ ಮತ್ತು ಮೇಘನಾರಾಜ್ ಬಗ್ಗೆ ಸುದೀಪ್ ಹೇಳಿದ್ದೇನು ಗೊತ್ತಾ? ಅದೆಲ್ಲ ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಚಿರು ಹಾಗೂ ಕಿಚ್ಚ ಸುದೀಪ್ ಇಷ್ಟ ಎನ್ನುವುದಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ನೆನ್ನೆ ಸುದೀಪ್ ಅವರ ಹುಟ್ಟುಹಬ್ಬ ಇದ್ದ ಕಾರಣ ತನ್ನ ಹುಟ್ಟುಹಬ್ಬದ ದಿನವೇ ಚಿರು ಜೊತೆಗಿನ ಸಂಬಂಧದ ಬಗ್ಗೆ ಅದ್ಭುತವಾದ ಮಾತನಾಡಿದ್ದಾರೆ. ಹೌದು, ಸುದ್ದಿಗಾರರೊಂದಿಗೆ ಮಾತನಾಡಿದ ಸುದೀಪ್ ಅವರು, ಚಿರು ನನಗೆ ಬಹಳ ಬೇಕಾದ ಮತ್ತು ಪ್ರಿಯವಾದ ಹುಡುಗ. ನಾನು ಅವನನ್ನ ತಮ್ಮನ ರೀತಿ ನೋಡಿಕೊಳ್ಳುತ್ತಿದ್ದೆ. ಅವನು ಕೂಡ ತಮ್ಮನ ರೀತಿಯೇ ಇದ್ದನು. ಈಗ ಅವನ ಬಗ್ಗೆ ಮಾತನಾಡುವುದು ಬೇಡ. ಹೋದವರ ಬಗ್ಗೆ ಮತ್ತೆ ಕೆದಕಿ ಕೆದಕಿ ಮಾತನಾಡುವುದು ಬೇಡ. ಅಷ್ಟೇ ಅಲ್ಲದೆ ಅವರಿಗೂ ಒಂದು ಕುಟುಂಬ ಇದೆ. ಸುಂದರವಾದ ತಮ್ಮ ಇದ್ದಾನೆ. ಅಣ್ಣನ ಅಗಲಿಕೆಯಿಂದ ಇನ್ನೂ ಚೇತರಿಸಿಕೊಂಡಿಲ್ಲ. ತುಂಬು ಗರ್ಭಿಣಿಯಾಗಿರುವ ಹೆಂಡತಿ ಇದ್ದಾರೆ. ಅವರ ನೋವು ಅವರಿಗೆ. ಹೀಗಾಗಿ ಮೇಘನ ಬಗ್ಗೆ ಆಗಲಿ ಅಥವಾ ಅವರ ಕುಟುಂಬದ ಬಗ್ಗೆ ಆಗಲಿ ಮಾತನಾಡುವುದು ಬೇಡ ಎಂದರು. ಹೋದವರ ಬಗ್ಗೆ ಮಾತನಾಡುವುದು ಯಾವ ರೀತಿಯ ನ್ಯಾಯ? ಈಗಲಾದರೂ ಅವರ ಕುಟುಂಬಕ್ಕೆ ನೆಮ್ಮದಿ ನೀಡಿ ಎಂದು ವಿನಂತಿಸಿಕೊಂಡಿದ್ದಾರೆ. ಸುದೀಪ್ ಅವರ ಈ ಮಾತಿನ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.